ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅನುಭವದಿಂದ ಹುಟ್ಟಿತ್ತು ಲಿಂಗ, ಅನುಭವದಿಂದ ಹುಟ್ಟಿತ್ತು ಜಂಗಮ, ಅನುಭವದಿಂದ ಹುಟ್ಟಿತ್ತು ಪ್ರಸಾದ, ಅನುಭವ ಅನುವಿನಲ್ಲಿ ಗುಹೇಶ್ವರ ಲಿಂಗವ ಗುಹೇಶ್ವರ ಲಿಂಗವನುಪಮ ಸುಗಿ. ಅಲ್ಲಮ ಪ್ರಭುರವರ ಈ ಒಂದು ವಚನವನ್ನ ಸ್ಮರಿಸುತ್ತಾ ಇಂದು ನಮ್ಮ ದೀಪಾಶಾಲೆ ದೀಪಾನಗರದಲ್ಲಿ ಶರಣು ವಿಶ್ವ ವಚನ ಫೌಂಡೇಶನ್ ಮೈಸೂರು ಇವರ ವತಿಯಿಂದ ಶಾಲೆಗಳೆಡೆಗೆ ವಚನಗಳ ನಡಿಗೆ ವಚನ ಸಾಹಿತ್ಯ ವಚನ ವಾಚನ ಮತ್ತು ರಸಪ್ರಶ್ನೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು, ಮೊದಲಿಗೆ ಈ ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಲೆಂದು ಪ್ರಾರ್ಥನೆಯನ್ನ ಸಲ್ಲಿಸಲಿದ್ದಾನೆ 6ನೇ ತರಗತಿಯ ವಿದ್ಯಾರ್ಥಿ ವಿರಾಟ್ ಕೃಷ್ಣ. ವಚನದಲ್ಲಿ ನಾಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ವಚನದಲ್ಲಿ ನಾಮೃತ ತುಂಬಿ ಮನದಲ್ಲಿ ನಿಮ್ಮ ನೆನಪು ತುಂಬಿ, ಮನದಲ್ಲಿ ನಿಮ್ಮ ನೆನಪು ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಮನದಲ್ಲಿ ನಿಮ್ಮ ನೆನಪು ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಕೂಡಲ ಸಂಗಮ ದೇವ ದೇವ ನಿಮ್ಮ ಚರಣ ಗಮನದೊಳಗಾರು ತುಂಬಿ, ವಚನದಲ್ಲಿ ನಾಮೃತ ತುಂಬಿ ನಯನದಲ್ಲಿ ನಿಮ್ಮ ಕೀರುತಿ ತುಂಬೂರುತಿ ತುಂಬಿ, ವಚನದಲ್ಲಿ ನಾಮೃತ ತುಂಬಿ. ಪ್ರಾರ್ಥನೆಯನ್ನ ಸಲ್ಲಿಸಿದಂತಹ ವಿರಾಟ್ ಕೃಷ್ಣನಿಗೆ ಧನ್ಯವಾದಗಳು. ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಗಣ್ಯರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀಯುತ ಬಾಬುಸರ್ ಅವರನ್ನ ಕೇಳಿಕೊಳ್ಳುತ್ತಿದ್ದೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಈ ದಿನ ನಮ್ಮ ಶಾಲೆಯಲ್ಲಿ ಶಾಲೆಗಳಿಗೆ ವಚನಗಳ ನಡಿಗೆ ಅಂತಕ್ಕಂಥ 109ನೇ ಕಾರ್ಯಕ್ರಮ ಇಂದು ನಮ್ಮ ಶಾಲೆಯಲ್ಲಿ ನಡೀತಾ ಇದೆ. ಇದುವರೆಗೂ 108 ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ವಿವಿಧ ಶಾಲೆಗಳಲ್ಲಿ ನಮ್ಮ ಕನ್ನಡ ನಾಡಿನಾದ್ಯಂತ, ಕೇವಲ ಪರಿಹಾರ ಮೈಸೂರು ವಿಭಾಗದಲ್ಲಿ ಮಾತ್ರ ಅಷ್ಟೇ ಅಲ್ಲ, ನಮ್ಮ ಇಡೀ ಕರ್ನಾಟಕದಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಈ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಡ್ತಾ ಬಂದಿದ್ದಾರೆ. ಈ ಶಾಲೆ ಈ ಒಂದು ಕಾರ್ಯಕ್ರಮ ಹಿಂದೊಮ್ಮೆ ಈ ಒಂದು ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ನಡೆದಿತ್ತು, ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮವನ್ನ ನಡೆಸಬೇಕು ಅಂತ ಮನಸ್ಸು ಮಾಡಿದ್ರಿಂದ ಈ ಒಂದು ಶರಣು ವಿಶ್ವ ಫೌಂಡೇಶನ್ ನ ಸಂಸ್ಥಾಪಕರಿಗೆ ನಾನು ಮತ್ತೊಮ್ಮೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯಾಕೆಂದ್ರೆ ಮತ್ತೆ ನಮ್ಮ ಶಾಲೆಗೆ ಆಗಮಿಸಿದ್ದಾರೆ, ಬಹಳ ಇದು ನಮ್ಗೆ ಸಂತೋಷವಾದಂತ ವಿಚಾರ. ಮತ್ತೆ ಇದೊಂದು ನಮ್ಮ ಸುದೈವ, ಎಲ್ಲರಿಗೂ ಒಂದು ಬರಲ್ಲ ಇದು ನೋಡಿ, ಎಷ್ಟೊಂದು ಹಿರಿಯರು ಬಂದಿದ್ದಾರೆ ನಿಮ್ ಜೊತೆ ಮಾತಾಡ್ತಾರೆ, ನಿಮ್ ಜೊತೆ ಅವ್ರ ಸಮಯವನ್ನ ನಿಮಗಾಗಿ ಮೀಸಲಿಟ್ಟರೆ ಬಹಳ ಅಪೂರ್ವವಾದದ್ದು. ಯಾರು ಕೂಡ ಇವತ್ತು ಸಮಯವನ್ನ ಕೊಡಲ್ಲ, ದುಡ್ಡು ಬೇಕಾದ್ರೆ ಕೊಟ್ಬಿಡ್ತಾರೆ, ಇನ್ನೇನ್ ಬೇಕು ವಸ್ತುಗಳನ್ನ ಕೊಡ್ತಾರೆ, ಸಮಯ ಕೊಡೋದಿದೆಯಲ್ಲ ಬಹಳ ಮುಖ್ಯ. ಈಗ ನಿಮ್ಮ ಸಮಯವನ್ನು ಕೂಡ ನಮಗೋಸ್ಕರ ಕೊಡ್ತಾ ಇದ್ದೀರಿ, ಹೌದಲ್ವಾ? ಓಕೆ, ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂತ ಶರಣು ವಿಶ್ವವಚನ ಫೌಂಡೇಶನ್ ಮೈಸೂರು ಇದರ ಸಂಸ್ಥಾಪಕರಾದಂತ ವಚನ ಕುಮಾರಸ್ವಾಮಿ ಸರ್ ಅವರಿಗೆ ಎಲ್ಲರ ಪರವಾಗಿ ಶರಣು ಸ್ವಾಗತವನ್ನು ಕೋರ್ತೇನೆ. ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿಕೊಡ್ಲಿಕ್ಕೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ವಿಶ್ರಾಂತ ಉಪನಿರ್ದೇಶಕರಾದಂತ ಶ್ರೀಯುತ ಸ್ವಾಮಿ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ, ಆಡಳಿತ ಮಂಡಳಿ ಪರವಾಗಿ, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳ ಪರವಾಗಿ ಈ ಕಾರ್ಯಕ್ರಮಕ್ಕೆ ತುಂಬಲು ಬಯದ ಈ ಕಾರ್ಯಕ್ರಮದಲ್ಲಿ ಸದಾಕಾಲ ತಮ್ಮನ್ನ ತೊಡಗಿಸಿಕೊಂಡಿರ್ತಕ್ಕಂಥವ್ರು ಶ್ರೀಮತಿ ರೂಪಾ ಕುಮಾರಸ್ವಾಮಿಯವರು, ಸಂಸ್ಥಾಪಕರು ಶರಣ ವಿಶ್ವವಚನ ಫೌಂಡೇಶನ್ ಇವರು ಈ ದಿನ ಪ್ರಾಸ್ತಾವಿಕ ನುಡಿಗಳನ್ನ ಸಲ್ಲಿಸಲಿಕ್ಕೆ ಈ ದಿನ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯನ್ನ ಆಚರಿಸಲಾಗಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಶರಣು ಸ್ವಾಗತವನ್ನು ಸಲ್ಲಿಸುತ್ತೇನೆ.
ಈ ಒಂದು ಕಾರ್ಯಕ್ರಮದ ದತ್ತಿ ದಾಸೋಹಿಗಳಾಗಿರ್ತಕ್ಕಂತ ಶ್ರೀಮತಿ ಕಲ್ಯಾಣಿ ನಟರಾಜರವರು, ಮಾಜಿ ಅಧ್ಯಕ್ಷರು ಕದರಿ ವೇದಿಕೆ ಮೈಸೂರು, ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ ಎಲ್ಲರ ಪರವಾಗಿ ಹೃದಯದ ಶರಣ ಸ್ವಾಗತವನ್ನು ಬಯಸ್ತೇನೆ. ಶ್ರೀ ವಿ ಲಿಂಗಣ್ಣ, ಕೇಂದ್ರೀಯ ಸಂಚಾಲಕರು ಶರಣ ವಿಶ್ವವಚನ ಫೌಂಡೇಶನ್, ಅವರು ಕೂಡ ಆಸೀನರಾಗಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ಶಿವಪುರ ಉಮಾಪತಿ ಉಪಾಧ್ಯಕ್ಷರು, ಮೈಸೂರು ಜಿಲ್ಲಾ ಶರಣ ವಿಶ್ವವಚನ ಫೌಂಡೇಶನ್, ಅವರು ಕೂಡ ಆಗಮಿಸಿ ಆಸೀನರಾಗಿದ್ದಾರೆ. ಅವರೆಲ್ಲ ಇವತ್ತಿನ ಒಂದು ದತ್ತಿ ಕಾರ್ಯಕ್ರಮದಲ್ಲಿ ಶ್ರೀಮತಿ ಧನ್ಯ ಮತ್ತು ಶ್ರೀ ಸತ್ಯೇಂದ್ರ ಮೂರ್ತಿ ಓಂ ಬ್ರಿಕ್ಸ್ ಇಂಡಸ್ಟ್ರೀಸ್ ಮೈಸೂರು ಇವರ ಸುಪುತ್ರರಾದಂತಹ ಮನೋಜ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಎಲ್ಲರ ಪರವಾಗಿ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿರ್ತಕ್ಕಂಥ ಎಲ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ, ಈ ನೆರೆದಿರ್ತಕ್ಕಂಥ ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರು, ಹಾಗೂ ನೆಚ್ಚಿನ ಪುಟಾಣಿಗಳು, ಹಾಗೆ ಪ್ರಶಿಕ್ಷಣಾರ್ಥಿಗಳು, ಹಾಗೆ ನಮ್ಮ ಬೋಧಕೇತರ ಸಿಬ್ಬಂದಿ ವರ್ಗದವರು, ಹಾಗೂ ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಬೇಕಂತ ಕೇಳಿದ್ರು. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರನ್ನ ಆತ್ಮೀಯವಾಗಿ ಸ್ವಾಗತಿಸಿದಂತಹ ಬಾಬು ಸರ್ ಅವರಿಗೆ ಧನ್ಯವಾದಗಳು. ಹಾಗೂ ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನ ಕೋರುತ್ತಿದ್ದೇನೆ. ಶರಣು 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 ನಿಮ್ಮ ಭಾವಕ್ಕೆ, ನಿಮ್ಮ ಭಕ್ತಿಗೆ, ನಿಮ್ಮ ಕಾಯಕಕ್ಕೆ ಶರಣು, ನಿಮ್ಮ ದಾಸೋಹಕ್ಕೆ, ನಿಮ್ಮ ನುಡಿಗೆ, ನಿಮ್ಮ ಕಲ್ಯಾಣಕ್ಕೆ ಶರಣು.